ಕನ್ನಡ ಕಿರುಚಿತ್ರ ನವ ಪ್ರತಿಭೆಗಳ ವೇದಿಕೆ. ಕಲೆಯನ್ನು ನಂಬಿ ಕಿರುಚಿತ್ರದ ಮೂಲಕ ಮೊದಲ ಬಾರಿಗೆ ಬಣ್ಣದ ಲೋಕಕ್ಕೆ ಆಗಮಿಸುತ್ತಿರುವ ಪ್ರತಿಭೆಗಳನ್ನು ಬೆಳೆಸಿ ಪ್ರೋತ್ಸಾಹಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸನ್ಸ್ಟಾರ್ ಸುನಿಲ್. ನೀವು ನೋಡ್ತಾ ಇದ್ರೆ ಕನ್ನಡ ಕಿರುಚಿತ್ರ ನವ ಪ್ರತಿಭೆಗಳ ವೇದಿಕೆ 19ನೇ ಕಿರುಚಿತ್ರ ಟಕ್ಕು. ಈ ಟಕ್ಕು ಕಿರುಚಿತ್ರದಲ್ಲಿ ಅಭಿನಯಿಸಿರುವಂತಹ ವಿಜಯ್ ಕುಮಾರ್ ಅಳಿಯ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲಿಗೆ ನಿಮ್ಗೆ ಪರಿಚಯ ಮಾಡ್ಕೊಡಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ ಹೇಳಿ. ನನ್ನ ಊರು ಬಂದು ಶ್ರವಣಬೆಳಗೊಳ, ಇಲ್ಲೇ ಬೆಂಗಳೂರಲ್ಲಿ ಮಂಜಾತ್ನಗರದಲ್ಲಿ ಇರೋದು. ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್ ಮತ್ತೆ ನಿಮ್ಗೆ ಕನ್ನಡ ಕಿರುಚಿತ್ರ ಹೇಗೆ ಪರಿಚಯ ಆಯ್ತು ಸರ್? ಸರ್ ನನಗೆ ಹಿಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು. ಒಂದಿವಸ ನಮ್ಮ ಇಂಟ್ರೆಸ್ಟ್ ಅವರಿಗೆ ಕಾಲ್ ಮಾಡಿದೆ. ಸರ್ ನನ್ಗೆ ಹಿಂಗೆ ಹ್ಯಾಕ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಏನಾದ್ರು ಒಂದು ಅಭಿನಯ ಮಾಡ್ಬೇಕು, ಏನಾದ್ರು ಒಂದು ತೋರಿಸ್ಬೇಕು ಅಂತ ಹೇಳಿ ಅವರು ಒಂದಿವಸ ಆಫೀಸಿಗೆ ಕರೆದ್ರು. ಬಂದಾದ್ಮೇಲೆ ಮಾತಾಡಿದೆ. ಓಕೆ, ಅದಾದ್ಮೇಲೆ ಈ ರೀತಿ ಎಲ್ಲ ಇರುತ್ತೆ ಸರ್, ಈ ಒಂದು ಇಂಡಸ್ಟ್ರಿ ಬಗ್ಗೆ ಎಲ್ಲ ಹೇಳಿದ್ರು. ಸರ್ ಇದ್ರೊಳಗಡೆ ಬರೋದು ತುಂಬಾ ಈಸಿ, ಬಟ್ ಇಲ್ಲಿ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮೆಲ್ಲ ಇಂಟ್ರೆಸ್ಟ್ ಇದ್ರೆ ನೀವು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅಂತಂದ್ರು. ನನ್ನಲ್ಲೂ ಕೂಡ ತುಂಬಾ ಆಸೆ ಇತ್ತು, ನಾನೇನಾದ್ರು ಒಂದು ಕನ್ನಡ ಚಲನಚಿತ್ರದಲ್ಲಿ ಏನಾದ್ರು ಒಂದು ಅಭಿನಯ ಮಾಡ್ಬೇಕು ಅಂತ ಹೇಳಿ. ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಒಂದು ಅವಕಾಶನ ಕೊಟ್ಟರು, ಮಾಡ್ತಾ ಇದ್ದೀನಿ ಸರ್. ವಾಟರ್ ಬಾಟಲ್ ಎಲ್ಲೋ ಹೌದಲ್ಲ ಸರ್? ನಿಮ್ದು ಇದು ಟಕ್ಕು, ಇದು ಫಸ್ಟ್ ಶಾರ್ಟ್ ಫಿಲಮ್ ಇಲ್ಲ ಮುಂಚೆ ಯಾರಾದ್ರೂ ಮಾಡಿದ್ದೀರಾ? ಹೇಗೆ ಸರ್? ಸರ್ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡಿದ್ದೆ. ಓಕೆ, ನಾವಿರೋದು ಈಗ ಅಂತ ಹೇಳಿ. ನಾವಿರೋದು ಇದೆ ಇದೇ ಸಂಸ್ಥೆಲಿ. ಹೌದು ಸರ್, ಕನ್ನಡ ಕಿರುಚಿತ್ರದಲ್ಲಿ. ಮತ್ತೆ ಅದಾದ್ಮೇಲೆ ಕೂಡ ನಮ್ಗೆ ಒಂದು ಒಳ್ಳೆ ಅವಕಾಶನ ಕೊಟ್ಟರು. ಒಂದು ಮೂವಿಲೂ ಕೂಡ ಒಂದು ಪೊಲೀಸ್ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಮಾಡಿದ್ದೀನಿ. ಅದಾದ್ಮೇಲೆ ಇನ್ನೂ ನಾನು ಏನಾದ್ರು ಕಲಿಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ಟಕ್ಕುದಲ್ಲೂ ಕೂಡ ಅಭಿನಯ ಮಾಡಿದ್ದೀನಿ ಸರ್. ಓಕೆ, ನೀವು ಆಕ್ಚುಲಿ ಮೂವಿಯಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ಮತ್ತೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀರಾ? ಹೌದು ಹೌದು. ಓಕೆ, ನಿಮ್ಮ ಅಭಿಪ್ರಾಯ ಏನಂದ್ರೆ ಶಾರ್ಟ್ ಫಿಲಂ ಬಿಗ್ ಮೂವಿ ಲೆಕ್ಕಕ್ಕಲ್ಲ, ಅಭಿನಯ ಮುಖ್ಯ. ಹೌದು ಸರ್, ಅದು ಕಲಿಬೇಕು ಅನ್ನೋದು ತುಂಬಾ ಮುಖ್ಯ. ಸಿಗರೇಟ್ ಖಾಲಿ ಆಗಿದೆ, ಊಟ ಮಾಡೋಗ್ತಾರಲ್ಲ. ನನಗೆ ಇವಾಗಲೇ ಬೇಕು. ಆಯ್ತಮ್ಮ, ಚಂಡಿ ಚಾಮುಂಡಿ ಇವಾಗಲೇ ಹೋಗಿ ತರ್ತೀನಿ. ಸೊ ವೆಂಕಟೇಶ್ ಸರ್, ಮತ್ತೆ ನಿಮ್ಮ ಒಡನಾಟ ಹೇಗಿತ್ತು ಸರ್ ಶೂಟಿಂಗ್ ಸೆಟ್ ಅಲ್ಲಿ? ಸರ್ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಸರ್, ಪದಗಳೇ ಇಲ್ಲ. ಯಾಕಂದ್ರೆ ನಾವು ಒಂದು ಹೊಸ ಪಾತ್ರದಾರರು, ನಮ್ಗೆ ಯಾವ ರೀತಿ ಅಭಿನಯ ಮಾಡಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕೂಡ ನಮ್ಗೆ ಆ ಒಂದು ಇಂಡಸ್ಟ್ರಿಯಲ್ಲಿ ಗೊತ್ತಿರಲಿಲ್ಲ. ಅದನ್ನೆಲ್ಲ ಕೂಡ ಒಂದು ಚಿಕ್ಕ ಮಗುವಿಗೆ ಹೆಂಗೆ ಹೇಳ್ಕೊಡ್ಬೇಕು ಆ ರೀತಿ ಹೇಳಿ ನಮ್ಮ ಕೈಲಿ ಮಾಡಿಸಿದ್ದಾರೆ ಸರ್. ಅವ್ರಿಗೆ ಯಾವ ರೀತಿ ಕುರಿತದೆ ಅಂತ ಹೇಳಿದ್ರು ಕೂಡ ಅದು ಕಮ್ಮಿನೆ. ಓಕೆ ಸರ್, ನೀವು ಮುಂಚೆ ಏನಾದ್ರು ಆಕ್ಟಿಂಗ್ ಕ್ಲಾಸ್ ಅಂತ ಹೋಗಿದ್ರಾ ಅಥವಾ ಎಲ್ಲ ಕನ್ನಡ ಕಿರುಚಿತ್ರದಲ್ಲಿ ಬಂದ ಮೇಲೆ ಕಲ್ತಿದ್ದ? ಸರ್ ಇಲ್ಲ ಸರ್, ನಾನು ಎಲ್ಲೂ ಕೂಡ ಹೋಗಿಲ್ಲ. ಇವತ್ತು ಏನು ಕಲ್ತಿದ್ದೀನಿ ಅದು ಈ ಒಂದು ಕನ್ನಡ ಕಿರುಚಿತ್ರದಲ್ಲೇ ಕಲ್ತಿರೋ ಸರ್. ಸೂಪರ್ ಸರ್. ಮತ್ತೆ ಈಗ ಕನ್ನಡ ಕಿರುಚಿತ್ರ ಸಂಸ್ಥೆ ನೋಡ್ತಾ ಇದ್ದೀರಾ? ಹೌದು. 19 ಶಾರ್ಟ್ ಫಿಲಮ್ ಆಗಿದೆ. ಹೌದು ಸರ್. ಸೊ ಈಗ ಮುಂದೆ ಬರುವಂತ ಪ್ರತಿಭೆಗಳಿಗೆ ಏನ್ ಇಷ್ಟಪಡ್ತೀರಾ ಸರ್? ಸರ್ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಓಕೆ, ಬಂದಂತ ವ್ಯಕ್ತಿಗಳು ಇಲ್ಲಿ ಇಲ್ಲಿ ಇರ್ತಕ್ಕಂತ ಒಂದು ಯುಟಿಲೈಸ್ ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಟೈಮ್ಸ್ ಅವ್ರು ಎಲ್ಲೋದ್ರೂ ಕೂಡ ಅವ್ರೊಂದು ಪ್ರತಿಭೆ ತೋರಿಸ್ಲಿಕ್ಕೆ ಆಗಲ್ಲ ಸರ್. ಯಾಕೆಂದ್ರೆ ಅಂತ ವ್ಯಕ್ತಿ ನಮ್ಗೆ ಸಿಗೋದು ತುಂಬಾ ಕಷ್ಟ. ನಮ್ಮ ವೆಂಕಟೇಶ್ ಸರ್ ಇದಲ್ಲ, ಆ ರೀತಿಯ ವ್ಯಕ್ತಿ ನಮ್ಗೆ ಸಿಗೋದು ತುಂಬಾ ಕಷ್ಟ. ಇಲ್ಲಿ ಬಂದು ನಮ್ಮ ಪ್ರತಿಭೆ ಏನಿದೆ ಅದು ಸರಿನೋ ತಪ್ಪೋ ನಾವು ಅದನ್ನ ತೋರಿಸಿದಾಗ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಓಕೆ ಸರ್, ಕನ್ನಡ ಕಿರುಚಿತ್ರದಲ್ಲಿ ಒಂದು 80 ಜನಕ್ಕಿಂತ ಹೆಚ್ಚು ಕಲಾವಿದರು ಅಭಿನಯ ಮಾಡಿದ್ದಾರೆ. ಸೊ ಈ ಟೀಮ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ 80 ಜನ ಮಾಡಿದರೆ ಅನ್ನೋದಕ್ಕಿಂತ ವೆಂಕಟೇಶ್ ಸರ್ ಇರತಕ್ಕಂತ ಒಂದು ಬಾಂಧವ್ಯ ಇದೆಯಲ್ಲ ಅದು ತುಂಬಾ ಮುಖ್ಯ ಸರ್. ಓಕೆ ಓಕೆ ಸರ್. ಇವತ್ತು ಕೂಡ ನಾವು ಇದ್ದೀವಿ ಅಂದ್ರೆ ಅವರ ಒಂದು ಬಾಂಧವ್ಯ, ಅವ್ರ ಒಂದು ಒಳ್ಳೆತನ, ಅವರೊಂದು ಗುರು ಏನಿದೆ, ನಾವು ಒಂದು ಗುರು ಅಂತ ಏನ್ ನಾವು ತಗೊಂಡಿದೀವಿ ಅದರ ಒಂದು ಪ್ರತಿಭೆ ಸರ್. ಓಕೆ ಸರ್, ಆಕ್ಚುಲಿ ಈಗ ನೀವು ಆರ್ಟಿಸ್ಟ್ ಆಗಿ ಮುಂದುವರಿದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಸರ್? ಸರ್ ಇದ್ರ ಬಗ್ಗೆ ಬ್ಯಾಡ್ ಥಿಂಕ್ ಸರ್, ನಮ್ಮ ಫ್ಯಾಮಿಲಿ ಬಗ್ಗೆ ಯಾರು ಕೂಡ ಸಪೋರ್ಟ್ನೆಸ್ ಇಲ್ಲ. ಬಟ್ ನನಗೆ ನಮ್ಮ ಫ್ಯಾಮಿಲಿ ಗೊತ್ತಿಲ್ಲ, ಇತ್ತೀಚೆಗೆ ಒಂದು 15-20 ಡೇಸ್ ಬ್ಯಾಕ್ ಗೊತ್ತಾಗಿರೋದು ಅಷ್ಟೇನೆ ಅವ್ರಿಗೆ. ಇದು ನನ್ನ ಇಂಡಿವಿಜುವಲ್ ಆಗಿ ನಾನು ಬಂದಿರೋದು ಸರ್. ಯಾಕೆಂದ್ರೆ ಏನಾದ್ರು ಒಂದು ಬೆಳೆದು ನಾನು ಹಿಂಗೆ ಮಾಡಿದೀನಿ ಅಂತ ತೋರಿಸೋದಕ್ಕೂ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರಿಂದ ನಾನು ಯಾರಿಗೂ ಏನು ಹೇಳಿಲ್ಲ ಸರ್. ಸರಿ, ಓಕೆ ಸರ್, ಫ್ಯೂಚರ್ ಪ್ಲಾನಿಂಗ್ ಏನಿದೆ ಸರ್? ಸರ್ ಫ್ಯೂಚರ್ ಪ್ಲಾನಿಂಗ್ ಏನಿಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಬೇಕು, ಒಂದು ಅಭಿನಯಿಸ್ಬೇಕು, ಪ್ರತಿಯೊಂದು ಎಲ್ಲಾ ಒಂದ್ ತರದ ಆಕ್ಟಿಂಗ್ ಕೂಡ ನಾನು ಮಾಡ್ಬೇಕು ಅಂತ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಓಕೆ, ನಿಮಗೆ ಮೇನ್ ಥಿಂಗ್ ಒಂದು ಕಾಮಿಡಿಯನ್ ಆಗ್ಬೇಕಾ ಇಲ್ಲ ಒಂದು ಮಾಸ್ ಹೀರೋ ತರ ಆಗ್ಬೇಕಾ, ಏನ್ ಸರ್ ಏನ್ ಇಂಟೆನ್ಶನ್ ಸರ್ ನಿಮ್ದು? ಸರ್ ನನ್ಗೆ ಇವಾಗ್ಲೂ ಕೂಡ ಇರೋದು ಒಂದು ಕಾಮಿಡಿಯನ್ ಆಗಿರ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಹೌದು ಸರ್, ಯಾಕೆಂದ್ರೆ ಇವತ್ತು ಕೂಡ ನನ್ನಲ್ಲಿ ಸಾವಿರಾರು ದುಃಖಗಳಿದೆ. ನನ್ನ ನಂತರದ ದುಃಖದಲ್ಲಿ ಇರೋ ಅಂತ ಲಕ್ಷಾಂತರ ಜನ ಇದಾರೆ. ಬಟ್ ಅವ್ರನ್ನ ಒಂದ್ 10 ನಿಮಿಷಗಳ
ಒಂದು ಕಾಮಿಡಿಯಾಗಿ ನಾವು ಆಕ್ಟ್ ಮಾಡಿದಾಗ ಒಂದು 10 ನಿಮಿಷ ಅವ್ರನ್ನ ನಗಿಸ್ಬೋದಲ್ಲ, ಆ ಉದ್ದೇಶಕ್ಕೆ ನಾನು ಕಾಮಿಡಿಯನ್ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ. ಓಕೆ ಸರ್. ಸರ್, ನಿಮ್ಮ ಸಂದರ್ಶನ ಸುಮಾರು ಜನ ನೋಡ್ತಾ ಇರ್ತಾರೆ. ಹೌದು ಸರ್. ಆ ನೋಡುವಂತಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಾನು ಒಂದೇ ಮತ್ತೆ ಹೇಳೋದು, ಇಲ್ಲಿ ನೋಡ್ತಾ ಇರ್ತಕ್ಕಂಥವ್ರಿಗೆ ದಯವಿಟ್ಟು, ಇವತ್ತು ನಾವು ಆಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದೀವಿ, ನಮ್ಗೆ ಯಾವುದೇ ಪಾತ್ರ ಕೊಟ್ಟರು ಕೂಡ ಮಾಡ್ತೀನಿ ಅನ್ನೋ ಒಂದು ಆಸೆ, ಒಂದು ಹಂಬಲ ನಮ್ಗಿದೆ. ನೋಡಿದವರು ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ನಮ್ಗೆ ತಿಳಿಸಿ, ಇದು ತಪ್ಪು, ಈ ತರ ಮಾಡ್ಬೇಕು ಅಂತ ಹೇಳಿ, ಇಲ್ಲ ಅಂದ್ರೆ ಒಂದು ಅವಕಾಶನ ಕೊಡಿ, ನಾವು ಮಾಡ್ಲಿಕ್ಕೆ ಈ ಒಂದು ಇಂಡಸ್ಟ್ರಿಯಲ್ಲಿ ಬೆಳೀಲಿಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ನೀವು ಮಾಡ್ತಿರೋ ಕೆಲಸ ಅಂತ ಆಗಿರ್ಬೋದು ಮತ್ತೆ ಅಭಿನಯ ಅಂತ ಆಗಿರ್ಬೋದು, ಇದ್ರ ಬಗ್ಗೆ ಕೆಲವರು ಜನ ಪಾಸಿಟಿವ್ ಆಗಿ ಹೇಳ್ತಾರೆ ಮತ್ತೆ ಇನ್ ಕೆಲವರು ನೆಗೆಟಿವ್ ಆಗಿ ಹೇಳ್ತಾರೆ. ಪಾಸಿಟಿವ್ ಆಗಿ ಹೇಳೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೆಗೆಟಿವ್ ಆಗಿ ಹೇಳೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಒಂದು ಕೆಲಸ ಅಂತ ಬಂದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇರುತ್ತೆ ಸರ್. ನೆಗೆಟಿವ್ ಆಗಿ ಮಾತಾಡೋರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಈಗ ಒಂದು ಅಭಿನಯ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇವತ್ತು ಒಬ್ಬರನ್ನ ನಗಸ್ಲಿಕ್ಕೆ ನಾವು ಮುಂದೆ ಇದ್ದೀವಿ, ಬಟ್ ಅವ್ರ ಕೇಳಿ ನಮ್ಗೆ ಒಂದು ನಗ್ಸುವಂತ ಅವಕಾಶ ಸಿಕ್ಕಿದೆಯಲ್ಲ, ಒಂದು ಅವಕಾಶನ ಪಡ್ಕೊಳ್ಳಕ್ ಕೇಳಿ, ನಗ್ಸೋ ಸೆಕೆಂಡ್ರಿ, ಅದು ಗೊತ್ತಿರಲ್ಲ, ಯೋಗ್ಯತೆ ಇರಲ್ಲ, ಅವರು ನೆಗೆಟಿವ್ ಆಗಿ ಮಾತಾಡ್ತಾರೆ. ಸರ್, ಪಾಸಿಟಿವ್ ಆಗಿ ಮಾತಾಡೋರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ, ನಗ್ಸೋದು ತುಂಬಾ ಕಷ್ಟ, ಅದ್ರಲ್ಲೊಂದು ಅವಕಾಶ ಪಡ್ಕೊಳ್ಳೋದು ತುಂಬಾ ಕಷ್ಟ, ಅದ ಅವ್ರಿಗೆ ಸಿಕ್ಕಿದೆಯಲ್ಲ, ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಅವರು ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಸರ್. ಸರ್, ನಮ್ಗೆ ಇಲ್ಲಿ ಒಂದು ವೇದಿಕೆಯಲ್ಲಿ ಹೇಳ್ಕೊಳ್ಳಕ್ಕೆ ಒಂದು ಇಷ್ಟಪಡ್ತೀನಿ, ಈ ಒಂದು ವೇದಿಕೆಯಲ್ಲಿ ನಮ್ಗೊಂದು ಅವಕಾಶ ಸಿಕ್ಕಿರೋದೇ ಒಂದು ದೊಡ್ಡ ವಿಚಾರ, ಬಟ್ ಸಿಕ್ಕಿರೋ ಅವಕಾಶನ ನಾವು ಒಂದು ಒಳ್ಳೆ ರೀತಿಯಲ್ಲಿ, ಅವ್ನು ಸಿಕ್ಕಿದ ಒಂದು ಪಾತ್ರಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಜೀವ ಕೊಟ್ಟು ನಾವು ಅದನ್ನ ಅವಕಾಶನ ಇದು ಮಾಡ್ಕೋತೀವಿ ಸರ್. ಅಷ್ಟು ದುಡ್ಡು ನಮ್ಗೇನಾ? ಆ ಫ್ಯಾಮಿಲಿ ಸಪೋರ್ಟ್ ಇಂದ ನೀವು ಇಷ್ಟರ ಬಂದಿದ್ದೀರಾ, ಸೊ ನಿಮ್ಗೆ ಫ್ಯಾಮಿಲಿ ಇಂದ ಇನ್ನು ಏನ್ ಬಯಸ್ತೀರಾ ಸರ್? ಸರ್, ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು, ನನ್ನ ಫ್ಯಾಮಿಲಿ ಕಡೆಯಿಂದ ನಾನು ಏನೂ ಬಯಸಿಲ್ಲ ಸರ್. ಅವರ ಆಶೀರ್ವಾದ, ಅವ್ರ ಒಂದು ಒಳ್ಳೆತನ ನಾನು ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಬೇರೆ ಏನಿದೆ ಅದನ್ನೆಲ್ಲ ನಾನು ಸ್ಟ್ರಗಲ್ ಪಟ್ಟು ನಾನು ಮುಂದೆ ಹೋಗ್ಲಿಕ್ಕೆ ನಾನು ನಿಂತಿದ್ದೀನಿ ಸರ್. ಓಕೆ ಸರ್, ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ನೋಡ್ತಾ ಇರ್ತಾರೆ, ಅವ್ರ ಆಶೀರ್ವಾದ ನಿಮಗೆ ಸದಾ ಇದ್ದೇ ಇರುತ್ತೆ ಸರ್. ಮತ್ತೆ ಸರ್, ನಿಮ್ಮ ಮುಂದಿನ ಸಿನಿಮಾ ಜೀವನ ಬಿಟ್ಟು ಮತ್ತೆ ನಿಮ್ಮ ಪರ್ಸನಲ್ ಅಂದ್ರೆ ನೀವು ಏನ್ ಉದ್ಯೋಗ ಮಾಡ್ತಿದ್ರೆ ಅದ್ರಲ್ಲಿ ಏನು ಕನಸು ಗುರಿಗಳೇನಾದ್ರು ಇಟ್ಕೊಳ್ತೀರಾ ಸರ್? ಸರ್, ಹೌದು ಸರ್, ಇವಾಗ ನಾನು ಬೇರೆ ಒಂದು ಉದ್ಯೋಗನ ಮಾಡ್ತಾ ಇದ್ದೀನಿ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಮಾಡ್ತಾ ಇದ್ದೀನಿ, ಬಟ್ ಅದನ್ನ ಮಾಡ್ಕೊಂಡೆ ಕೂಡ ನಾನು ಈ ಒಂದು ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಒಂದು ಫ್ರಮ್ ಟೈಗ್ ಒಂದು ವರ್ಕ್ ಮಾಡ್ಕೊಂಡು ನಾವು ಇಂಡಸ್ಟ್ರಿಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಬೇಕಂದಾಗ ನಮ್ಗೆ ರಜಾ ಕೊಡಲ್ಲ, ಮತ್ತೊಂದು ಅದೊಂದು ತೊಂದರೆಗಳು ಇರುತ್ತೆ. ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದಾಗ ನನಗೆ ಬೇಕಂದಾಗ ನಾನು ಅದನ್ನ ಬಿಟ್ಟು ನನ್ನ ಇಂಡಸ್ಟ್ರಿಗೆ ಬರ್ಬೋದು. ನನಗೆ ಇರೋ ಮೇನ್ ಥಿಂಕಿಂಗ್ ಇರೋದೇ ಇಂಡಸ್ಟ್ರಿಯಲ್ಲಿ ಏನಾದ್ರು ಕೂಡ ನಾನು ಸಾಧನೆ ಮಾಡಬೇಕು ಅಂತೇಳಿ, ಬಟ್ ನನ್ನ ಒಂದು ಏನಿದೆ ಇಂಡಸ್ಟ್ರಿಯಲ್ ಕತ್ತಿಗೆ ಆಗಲಿ ಮತ್ತೊಂದೇ ಇರ್ಬೋದು, ಅದನ್ನ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಕಾಣಿಸ್ಕೊಳ್ಳಿಕ್ಕೊಂಡಿದ್ದೀನಿ. ಓಕೆ ಸರ್. ಸರ್, ಮತ್ತೆ ಕನ್ನಡ ಕಿರುಚಿತ್ರಕ್ಕೆ ಬರುವಂತ ಮತ್ತೆ ಹೊಸ ಪ್ರತಿಭೆಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ದಯವಿಟ್ಟು ಅವ್ರು ಬಂದವರು ಇದನ್ನ ಯೂಸ್ ಮಾಡಿಕೊಂಡು ಅವ್ರ ಪ್ರತಿಭೆ ಏನಿದೆ ಅದು ತೋರಿಸ್ಕೊಂಡು ಬೆಳಿಬೇಕು ಅಂತ ಹೇಳಿ ನಾನು ಒಂದು ಈಗ ಬರ್ತಕ್ಕಂಥ ಹೇಳ್ತೀನಿ ಸರ್ ಅವ್ರಿಗೆ. ಓಕೆ ಸರ್, ನಿಮ್ಮ ಮುಂದಿನ ಎಲ್ಲಾ ಕನಸು ಗುರಿಗಳು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಈಡೇರಲಿ ಅಂತ ಹೇಳ್ತಾ ನನ್ನ ಮತ್ತೆ ನಮ್ಮ ಕನ್ನಡ ಕಿರುಚಿತ್ರ ತಂಡದಿಂದ ನಿಮಗೆ ಶುಭವನ್ನು ಹಾರೈಸ್ತೀವಿ. ನಿಮ್ಮ ತಕ್ಕು ಸಿನಿಮಾ ಚೆನ್ನಾಗಿ ಓಡ್ಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.